ಮಸೂದಿನಾಳಕ್ಕೆ ಸ್ವಾತಂತ್ರ್ಯದ ಹೋರಾಟಗಾರ ಭಾಳ ಅದಾರ ಅಂದ್ಕೂಡಲೇ ಬ್ರಿಟಿಷ್ ಅಧಿಕಾರಿಗಳು ಮಸೂದಿನಾಳದ ವಿರಕ್ತ ಮಟ್ಟಕ್ಕೆ ಹೋಗ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರ ಅದಾರೇನೋ ಹುಡುಕಾಡ್ತಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಮನೆಗಳಿಗೆ ಹೋಗ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರ ಅದಾರೇನೋ ಹುಡುಕಾಡ್ತಾರೆ. ಎಲ್ಲ ಓಣಿಗಳಲ್ಲಿ ಹುಡುಕಾಡಿದಾಗ ಒಂದು ಮನೆಗೆ ಹೋಗ್ತಾರೆ, ಅದು ಕರಡೆಯವರ ಮನೆ ಅಂತೇಳಿ, ಅದು ಕರಡೆಯವರ ಮನೆ ಅಂತ. ಅದು ಘಟನೆ ಎಷ್ಟು ಅದ್ಭುತ ಐತಿ ಅಂತಂದ್ರೆ, ಅವ್ರು ಹೇಳ್ತಿದ್ರು ನನಗೆ ಸಣ್ಣವರಿದ್ದಾಗ, ನಾನು ಕೇಳ್ತಿದ್ದೆ, ಸ್ವಾತಂತ್ರ್ಯ ಹೋರಾಟಗಾರ ನಿಮ್ಮ ಮನೆಯಾಗ ಅದಾರ ಅಂತೇಳಿ ಇಬ್ಬರು ಮೂರು ಜನ ಬ್ರಿಟಿಷ್ ಅಧಿಕಾರಿಗಳು ಅವ್ರ ಮನೆಯಾಗ ಒಳಗೆ ಎಂಟ್ರಿ ಆಗ್ತಾರೆ. ಅವ್ರ ಮನೆಯಾಗಿ ಒಳಗೆ ಎಂಟ್ರಿ ಆದ ಕೂಡಲೇ ಬ್ರಿಟಿಷ್ ಅಧಿಕಾರಿಗಳು ಅವ್ರ ಮನೆ ಹಾಗೆ ಹುಡುಕ್ತಾರೆ, ಅವ್ರ ಮನೆ ಬೇರೆ ಬೇರೆ ಕೋಲಿಗಳನ್ನು ಹುಡುಕಾಡ್ತಾರೆ, ಕಣಿಕೆ ಹಾಕುವಂಥ ಜಾಗ ಹುಡುಕಾಡ್ತಾರೆ, ಮತ್ತು ಮ್ಯಾಳಿ ಮ್ಯಾಲೆ ಹೋಗಿ ಹುಡುಕಾಡ್ತಾರೆ. ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸಿಗಂಗಿಲ್ಲ, ಅವರೆಲ್ಲ ಹೋರಾಟ ಮಾಡಿ ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಆ ಮಾತು ಬೇರೆ, ಆದ್ರೆ ಆ ಸ್ವಾತಂತ್ರ್ಯ ಹೋರಾಟಗಾರರು ಯಾರೂ ಇಲ್ಲ, ಇನ್ನು ಹೋಗುನು ಬಾ ಅಂತೇಳಿ ಆ ಬ್ರಿಟಿಷ್ ಅಧಿಕಾರಿಗಳು ಮೂರು ಜನರೊಳಗೆ ಇಬ್ಬರು ಮನೆ ಹೊರಗೆ ದಾಟ್ತಾರೆ. ಒಬ್ಬ ಮುಖ್ಯ ಅಧಿಕಾರಿನ ಮನೆ ಒಳಗೆ ಇರ್ತಾನೆ, ಆ ಮನೆ ಒಳಗೆ ಒಳಗಿನ ಭಾಗದೊಳಗೆ ಕಿತ್ತೂರು ಚೆನ್ನಮ್ಮನ ಫೋಟೋ ಹಾಕಿರ್ತಾರೆ. ತಲಭಾಗಲದ ಒಳಗಿನ ಭಾಗದಲ್ಲಿ ಕಿತ್ತೂರು ಚೆನ್ನಮ್ಮನ ಫೋಟೋ ಹಾಕಿದ ಕೂಡಲೇ ಬ್ರಿಟಿಷ್ ಅಧಿಕಾರಿ ಆ ಫೋಟೋ ನೋಡಿ ಇಟ್ಟು ಕೆಟ್ಟ ಅನ್ನಿಸ್ತದೆ, ಈ ಚೆನ್ನಮ್ಮನ ಅಭಿಮಾನಿಗಳು ಇವರು ಚೆನ್ನಮ್ಮನ ಫೋಟೋ ಹಾಕ್ಯಾರ ಅಂತೇಳಿ ಭಾಳ ಕೆಟ್ಟ ಅನಿಸಿ ಆ ಫೋಟೋ ಏನು ಮಾಡ್ತಾನವ ತನ್ನ ಕೈಯಿಂದ ತೆಗೆದು ಆ ಚೆನ್ನಮ್ಮನ ವಿಚಾರಗಳು ಇವರಿಗೆ ಭಾಳ ಪ್ರೋತ್ಸಾಹ ಕೊಟ್ಟವನಂತ ವಿಚಾರ ತಿಳ್ಕೊಳ್ಳೇ. ಆವಾಗ ಆ ಮನೆಯ ಮಾಲಕತಿ ಬಸವ ಒಬ್ಬಕ್ಕಿನೇ ಮನೆಯಾಗಿರ್ತಾಳೆ, ಬ್ರಿಟಿಷ್ ಅಧಿಕಾರಿ ಒಬ್ಬವನೇ ಮನೆಯಾಗಿರ್ತಾನೆ. ಆ ಬ್ರಿಟಿಷ್ ಅಧಿಕಾರಿ ಜೋಡಿ ಬಂದಂಥ ಇಬ್ಬರು ಸಹ ಅಧಿಕಾರಿಗಳು ಮನೆ ಒಳಗೆ ಹೋಗಿರ್ತಾರೆ. ಆ ಚೆನ್ನಮ್ಮನ ಫೋಟೋ ಕೆಳಗೆ ತೆಗೆದು ಕೂಡಲೇ ಆ ಬಸವಗ ಆ ಸ್ವಾತಂತ್ರ್ಯ ಹೋರಾಟಗಾರನ ತಾಯಿ ಬಸವಗೆ ಇಷ್ಟು ಸಿಟ್ಟು ಬರ್ತದಲ್ಲ, ಆ ಬ್ರಿಟಿಷ್ ಅಧಿಕಾರಿ ಒಳಗಿದ್ದಾಗಲೇ ಬಾಗಿಲು ಹಾಕಿ ಹೇಳ್ತಾಳೆ ಬ್ರಿಟಿಷ್ ಅಧಿಕಾರಿಗೆ, ನಿನಗೆ ನಾ ಹೊಡೆದಿದ್ದು, ನಿನ್ನ ಅಧಿಕಾರಿಗಳು ಯಾರೂ ನೋಡಬಾರ್ದು, ಊರಾನವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು, ನಿನಗೆ ನಾ ಹೊಡೆದಿದ್ದು ಊರಾನವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು, ನಿನ್ನ ಅಧಿಕಾರಿಗಳಿಗೆ ಗೊತ್ತಾಗಬಾರ್ದು ಅಂತೇಳಿ ಆ ಫೋಟೋ ಕೆಳಗಿಳಿಸಿದೆಲ್ಲ ನನ್ನ ಇದು ಅಂತೇಳಿ ತನ್ನ ಕಾಲನ ಚಪ್ಪಲ ತೊಗೊಂಡು ಬ್ರಿಟಿಷ್ ಅಧಿಕಾರಿಗೆ ಬಾಗಲಾಯ್ ಹೊಡಿತಾಳೆ, ಹೊಡೆದಿಂದ ಯಾರೂ ನೋಡಿಲ್ ಹೋಗತ್ತೇಳಿ ಕಳಿಸ್ತಾಳೆ. ಇಂಥ ಘಟನೆಗಳನ್ನು ಕೂಡ ನಾನು ಸಣ್ಣವರಿದ್ದಾಗ ನಮ್ಮೂರ ಮಸೂದಿನಾಳದ ಸ್ವಾತಂತ್ರ್ಯ ಹೋರಾಟದ ಸ್ಮರಣೆಗಳನ್ನು ಹೇಳಾಗ ಇಂಥ ಘಟನೆಗಳನ್ನು ಹೇಳಿದ್ರು. ಇವೆಲ್ಲ ರೋಮಾಂಚಕಾರಿ ಘಟನೆಗಳು. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ.